ನನ್ನ ಹೆಸರು ಸತೀಶ್. ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ನಾನು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ತೋರಿಸ್ಕೊಂಡಿದ್ದೀನಿ. ಸುಮಾರು 14-15 ವರ್ಷದಿಂದ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಇದೆ. ಸುಮಾರು 8-10 ಡಾಕ್ಟರ್ ಹತ್ರ ತೋರಿಸಿದೆ, ಎಲ್ಲೂ ಸರಿಯಾಗಲಿಲ್ಲ. ಕೊನೆಗೆ ಹಿಂಗೆ ಯೂಟ್ಯೂಬ್ ಹೋಗಿ ಕಡೆ ಒಮ್ಮೆ ಬೇರೆ ಕಡೆ ತೋರಿಸಿದ್ವಲ್ಲ, ಅಲ್ಲಿ ಹೇಳಿದರು ಇಲ್ಲಿ ಅಹಮದಾಬಾದ್ ಆರ್ಡ್ರೈಟ್ ಸರ್ಜರಿ ಶಿರಾಟಕ ಡಾಕ್ಟರ್ ಹತ್ರ ಹೋಗಿ ಒಂದ್ಸರಿ ಹೋಗಿ ತೋರಿಸ್ಕೊಂಬರ್ರಿ ಅಂತ ಹೇಳಿದರು. ಆಗ ಬಂದಿದ್ವಿ ಇಲ್ಲಿ. ಪಿ ಎಚ್ ಸ್ಟಡಿ ಮಾಡಿದರು ಎಲ್ಲ. ಇದರಿಂದ ಏನೂ ತೊಂದರೆ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ನಿನ್ನೆ ಹಾಕಿದ್ರು, 24 ಗಂಟೆ 24 ಅವರ್ಸ್ ಇದು ಮಾಡಿದ್ದಾರೆ, ವೈಪ್ ಆಗಿದ್ದಾರೆ. ಏನೂ ತೊಂದರೆ ಆಗಿಲ್ಲ ನನಗೆ. ಈಗ ಇನ್ನೊಂದು ಗಂಟೆ ಬಿಟ್ಟು ತೆಗಿತಾರೆ, ಪೈಪ್ನ ತೆಗಿತಾರೆ, ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಆದಮೇಲೆ ಏನಂತ ಹೇಳ್ತಾರೆ. ನನ್ನ ಹೆಸರು ಸತೀಶ್. ನನ್ನ ಹೆಸರು ಸತೀಶ್, ಕರ್ನಾಟಕದಿಂದ ಬಂದಿರೋದು, ಶಿಕಾರಿಪುರದಿಂದ. ಗ್ಯಾಸ್ಟ್ರಿಕ್ ನನ್ನ ಕಡೆ ವಾಮಿಂಟು ನನ್ನ ಕಡೆ ಬೇರೆ ಪ್ರಾಬ್ಲಮ್ಗಳೆಲ್ಲ ಇತ್ತು. ನಾನು ಇಲ್ಲಿಗೆ ಚೆಕ್ ಮಾಡ್ಸಕ್ಕೆ ಬಂದೇ ಗೊತ್ತಾಯಿತು PH study ಮಾಡಿಸ್ಬೇಕು ಅಂತ. PH study ಮಾಡಿಸಿದೆ ನಾನು. ಮಾಡಿಸಿದ್ಮೇಲೆ 24 ಅವರ್ಸ್ ಪ್ರಾಬ್ಲಮ್ ಗೊತ್ತಾಯ್ತು. PH study ಮಾಡಿಸಿದ ಮೇಲೆ ಪ್ರಾಬ್ಲಮ್ ಗೊತ್ತಾದ್ಮೇಲೆ ಈ ಥರ ಸರು ಚಿರಾ ಟಕ್ಕರ್ ಸರು ಇದು ಪ್ರಾಬ್ಲಮ್ ಇದೆ, ಸ್ವಲ್ಪ ಆಪ್ರೇಷನ್ ಮಾಡಿಸ್ಬೇಕು ಗ್ಯಾಸ್ಟ್ರಿಕ್ಗೆ ಅಂತ ಹೇಳಿದರು. ಆಪ್ರೇಷನ್ ಮಾಡಿಸಿನಿ ಈಗ ಹತ್ತು ತಾಸು ಆಯ್ತು ಮಾಡೀಗ. ಈಗ ಸ್ವಲ್ಪ ಆಪ್ರೇಷನ್ ಮಾಡಿದ್ರೆ ಈಗ ನಾನು ಅಡ್ಡಾಡ್ತಾ ಇದ್ದೀನಿ ಅಲ್ಲ, ಆ ಆಪ್ರೇಷನಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿದೆ. ಹೆಸರು ಸತೀಶ, ಶಿಕಾರಿಪುರದಿಂದ ಬಂದಿರೋದು. ಸರ್ಜರಿ ಆಗಿ 2 ದಿವಸ ಆಯ್ತು. ಈಗ ಸರ್ಜರಿ ಆದಮೇಲಿಂದ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀನಿ, ಏನೂ ತೊಂದರೆ ಆಗ್ತಾಯಿಲ್ಲ, ಆರಾಮಾಗಿದ್ದೀನಿ. ಆಮೇಲೆ ಊರಿಗೆ ಹೋಗೋದು ಅಂತ ಇದು ಮಾಡಿದರೆ ಊರಿಗೆ ಹೋಗ್ತೀನಿ. ಏನೂ ಅಡಿತಾ ಇಲ್ಲ, ಊಟ ಗಿಟ ಏನು ಮಾಡಿದರೆ ಇಲ್ಲಿ ಏನು ಅಡಿತಾ ಇಲ್ಲ, ಹಿಡ್ದಂಗೆ ಆಗ್ತಾ ಇಲ್ಲ. ನೀರಿಗಿರು ಎಲ್ಲ ಚೆನ್ನಾಗಿ ಕುಡಿದಿದ್ದೀನಿ, ಊಟನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ನಿದ್ದೆನೂ ಕೊಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಏನೂ ತೊಂದರೆ ಇಲ್ಲ. ಅದು ಇವತ್ತು ಊರಿಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ರೆ ಊರಿಗೆ ಹೋಗ್ತಾಯಿದ್ದೀನಿ. ನನ್ನ ಹೆಸರು ಸತೀಶ್ ಅಂತ, ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಕರ್ನಾಟಕದಿಂದ ಮಾತಾಡ್ತಿರೋದು. ನನಗೆ 14 ವರ್ಷದಿಂದ ಅಸಿಡಿಟಿ ಇತ್ತು, ಎಲ್ಲ ಕಡೆ ತೋರಿಸಿದೆ, ಎಲ್ಲೂ ಕ್ಲಿಯರ್ ಆಗಲಿಲ್ಲ. 14 ವರ್ಷದಿಂದ ಪ್ರತಿ ಸರಿ ನಾ ಮಾತ್ರೆ ನುಂಗ್ತಾ ಇದ್ದೆ, ವಾರಕ್ಕೊಂದ್ಸರಿ ಕಂಟ್ರೋಲೇ ಆಗಿದ್ದಿಲ್ಲ. ಹಿಂಗೆ ಯೂಟ್ಯೂಬಲ್ಲಿ ನೋಡಿದ್ವಿ ಡಾಕ್ಟರ್ ಚಿರಾಟಕ್ ಅವ್ರ ಬಗ್ಗೆ, ಅದರಲ್ಲಿ ಮಾಹಿತಿ ಗೊತ್ತಾಯಿತು. ಆಮೇಲೆ ಆಸ್ಪತ್ರೆಗೆ ಹೋಗಿದ್ವಿ, ಅಹಮದಾಬಾದ್ ಆಸ್ಪಿಟ್ಲಿಗೆ. ಅಲ್ಲಿ ಹೋಗಿ ಚೆಕಪ್ ಮಾಡಿಸಿದಾಗ ಇದರ ನಿಮಗೆ ಇದು ಚೆಕ್ ಮಾಡ್ತೀವಿ, PH study ಮಾಡ್ತೀವಿ, PH study ಮಾಡಿದ ನಂತರ ನಿಮಗೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರು. ಇದು ಮಾಡಿಸೋದ್ರಿಂದ ನೀವು ಕ್ಲಿಯರಿಟಿ ಆಗುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರೋದೆಲ್ಲ ಅಂತ ಹೇಳಿದರು ಅವರು. ಅದಾದಮೇಲೆ PH study ಎಲ್ಲ ಮಾಡಿದರು. ಅದು ಮಾಡಿದ್ರು ನನಗೆ ಒಂದು ದಿವಸ 24 ಗಂಟೆ PH study ಮಾಡಿದ್ರು. ಅದು ಮಾಡಿದ್ಮೇಲೆ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಇದು ಮಾಮೂಲಿ ನಾರ್ಮಲ್ ಆಗಿದ್ದೆ. ಅದಾದ ನಂತರ ಮಾರಿನ ಸಹ ನನಗೆ ಆಪ್ರೇಷನ್ ಮಾಡಿದರು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಈಗ ನಾನು ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಊಟ ಗಿಟ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ, ದೇಹ ಎಲ್ಲ ಚೆನ್ನಾಗಿ ಬರುತ್ತೆ, ಪ್ರತಿಯೊಂದು ಆರಾಮಾಗಿದ್ದೀನಿ.